ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತೊಂದು ಸ್ಪೆಷಲ್ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಲೈಫಲ್ಲಿ ತುಂಬ ಖುಷಿ ಪಡುವಂಥ ವ್ಲಾಗ್ ಇದು. ಸೊ ಇವತ್ತು ನನ್ನ ಮಗಳು ಬರ್ತಡೆ. ಗಂಟೆ ನೋಡಿ, 4:45. ಸೊ ಇವತ್ತು ಅವಳಿಗೆ ಒಂದು ಸ್ಪೆಷಲ್ಲಾಗಿರಲಿ ಅಂತೇಳ್ಬಿಟ್ಟು ನಾವು ಇವತ್ತು ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಏನು ಅನ್ನೋದನ್ನು ನಾನು ಮುಂದೆ ನಿಮಗೆ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಬೆಳಗ್ಗೆನೇ ಇವತ್ತು ನಾನು 2 ಗಂಟೆಗೇ ಇದ್ದಿರೋದು. 2 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ತನು ಸ್ನಾನ ಎಲ್ಲ ಮುಗಿಸಿ ನಂದು ಸ್ನಾನ ಎಲ್ಲ ಆಗಿ ಇವಾಗ ತಾನು ದೀಪ ಹಚ್ತಾ ಇದ್ದಾಳೆ. ನಾನು ಅಷ್ಟೇ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಸ್ನಾನ ಮಾಡಿ ರೆಡಿಯಾಗಿದ್ದಾರೆ. ಇನ್ನೇನು ಹೊರಡ್ತಾ ಇರೋದಷ್ಟೇ. ಇವತ್ತು ಬೇರೆ ಥರನೇ ಪ್ಲ್ಯಾನಿಂಗ್ ಇತ್ತು. ಅಂದರೆ ಅಮ್ಮ ಈ ಸಲ ಬರ್ತಡೆ ಬರೋಕ್ಕಾಗಲಿಲ್ಲ. ಯಾಕಂತಂದರೆ ನಮ್ಮ ಹೇಮಂದು ಸೀಮಂತ ಇತ್ತು, ಹಾಗಾಗಿ ಅಮ್ಮ ಅಲ್ಲಿ ಹೋದರು. ತನುಗೆ ಮತ್ತು ಟೆಸ್ಟ್ ಎಕ್ಸಾಮ್ ಎಲ್ಲ ಬರ್ತಾಯಿದೆ ಅಲ್ವಾ, ಹಂಗಾಗಿ ನನಗೆ ಊರಿಗೆ ಹೋಗೋಕ್ಕಾಗಲ್ಲ ಅಂತೇಳಿ ನಾನು ಊರಿಗೆ ಹೋಗಲಿಲ್ಲ. ಹಾಗೆ ಅಕ್ಕ ಭಾವ ಕೂಡ ಅವರೂ ಊರಿಗೆ ಹೋಗಿದ್ದರು. ಅವರೇನೋ ಕೆಲಸ ಇತ್ತು ಅಂತ ಊರಿಗೆ ಹೋಗಿದ್ದರು. ಹಂಗೇ ಸೀಮಂತ ಮುಗಿಸ್ಕೊಂಡು ಕೂಡ ಬರ್ತೀನಿ ಅಂತಂದರು. ಹಂಗಾಗಿ ಈ ಸಲ ಬರ್ತಡೆಗೆ ಅಮ್ಮ ಮತ್ತು ಅಕ್ಕ ಯಾರೂ ಇರಲಿಲ್ಲ. ಸೊ ತಾನು ತುಂಬಾ ಬೇಜಾರು ಮಾಡಿಕೊಂಡು, ಹಂಗಾಗಿ ಅವಳಿಗೆ ಏನೋ ಖುಷಿ, ನಮ್ಮಕ್ಕ ನಮ್ಮಮ್ಮ ಮಕ್ಕಳು ಎಲ್ಲ ಬಂದರೆ ಖುಷಿಯಾಗುತ್ತೆ. ಈ ಸತಿ ಅವ್ರು ಯಾರೂ ಇಲ್ದಿರೋದ್ರಿಂದ ಅವಳು ಬೇಜಾರು ಮಾಡ್ಕೊಂಬಿಟ್ಲು. ಸರಿ, ಏನು ಮಾಡೋದು ಅಂತ ಯೋಚನೆ ಮಾಡಿ ಅವಳು ತುಂಬ ದಿನದಿಂದ ಕೇಳ್ತಾ ಇದ್ಲು. ಲಾಸ್ಟ್ ಇಯರು ದಸರಾ ಟೈಮಲ್ಲಿ ಕೇಳಿದ್ಲು, ಆಮೇಲೆ ಸಮ್ಮರ್ ಹಾಲಿಡೇಸಲ್ಲಿ ಕೇಳಿದ್ಲು. ಬಟ್ ಆ ಟೈಮಲ್ಲಿ ನಮಗೆ ಹೋಗೋಕ್ಕೆ ಆಗಿರಲಿಲ್ಲ ಈ ಪ್ಲೇಸ್ಗೆ. ಹಂಗಾಗಿ ಇವತ್ತು ಆ ಪ್ಲೇಸ್ಗೆ ಅವಳಿಗೆ ಕರ್ಕೊಂಡೋಗಿ ಅವಳಿಗೆ ಖುಷಿ ಪಡಿಸೋಣ ಅಂತೇಳಿ ನಾನು ನನ್ನ ಹಸ್ಬೆಂಡು ಡಿಸೈಡ್ ಆದ್ವಿ. ಸೊ ಹಾಗಾಗಿ ಇವತ್ತು ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ವ್ಲಾಗ್ನ ಪೂರ್ತಿಯಾಗಿ ನೋಡಿ, ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಮಗಳಿಗೆ ನಿಮ್ಮ ಪ್ರೀತಿಯ ಆರೈಕೆ ಇರಲಿ. ಅವಳಿಗೆ ಆಶೀರ್ವಾದ ಮಾಡಿ, ಅವಳ ಜೀವನದಲ್ಲಿ ಚೆನ್ನಾಗಿರಬೇಕು, ಒಳ್ಳೆಯದಾಗಬೇಕು ಅಂತ ಆಶೀರ್ವಾದ ಮಾಡಿ. ಓ, ಇವಾಗ ಪೂಜೆ ಕೂಡ ಮುಗೀತು, ಇನ್ನೇನು ಹೊರಡೋದಷ್ಟೇ. ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಬೆಳಗ್ಗೆ ಬೇಗ ಎದ್ದು 2:05 ಆಗಿತ್ತಷ್ಟೇ. ಅಷ್ಟೊತ್ತಿಗೆ ಎದ್ದುಬಿಟ್ಟು ನಿಧಾನವಾಗಿ ಕೆಲಸ ಶುರು ಮಾಡಿಕೊಂಡೆ. ಆಮೇಲೆ ತನುನ ಎಬ್ಬಿಸಿ ಹೊರಡಿಸಿ ಅವಳಿಗೂ ಸ್ನಾನ ಮಾಡಿಸಿ ಬೇಗನೆ ಎಬ್ಬಿಸಿಬಿಟ್ಟಿದ್ದೀನಿ. ಅವಳು ಕಷ್ಟಪಟ್ಟೇ ಎದ್ದಳು. ಅವಳು ಆ ಜಾಗ ಕರ್ಕೊಂಡೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವಳು ಕೂಡ ತುಂಬಾ ಖುಷಿಯಾಗಿದ್ದಾಳೆ. ಸೊ ಹಾಗೇ ಡ್ರೆಸ್ಗಳನ್ನ ನಾನು ನಿಮ್ಮ ಜೊತೆ ತೋರಿಸ್ತೀನಿ ಅಂತ ಹೇಳಿದೆ, ಬಟ್ ತೋರ್ಸೋಕ್ಕಾಗಲಿಲ್ಲ. 2-3 ಜೊತೆ ಸಲ ಹಬ್ಬಕ್ಕೆಲ್ಲ ಸೇರಿದ್ರೆ 4 ಜೊತೆನೇ ಪರ್ಚೇಸ್ ಮಾಡಿದ್ದೆ ನಾನು ಮೀಶೋಯಿಂದ. ಮತ್ತು ಇಲ್ಲೇ ಒಂದು ಪ್ಯಾಂಟು ಶರ್ಟು ಎಲ್ಲನೂ ನಾನು ಪರ್ಚೇಸ್ ಮಾಡಿದ್ದೆ. ಇವತ್ತು ಅವಳು ಈ ಡ್ರೆಸ್ಸನ್ನು ಹಾಕ್ಕೊಂಡಿದ್ದಾಳೆ. ಹಾಗೆ ನಾನು ಹಾಕ್ಕೊಂಡಿರೋ ಡ್ರೆಸ್ ಕೂಡ ನಾನು ಒಂದು ಅಂಗಡಿಯಲ್ಲಿ ತೊಗೊಂಡಿದ್ದು. ಸ್ವಲ್ಪ ಲೂಸಾಗೇ ಇದೆ, ಅದನ್ನು ನಾನು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಸಿಗಲಿಲ್ಲ, ಹಂಗಾಗಿ ಸ್ಟಿಚ್ ಮಾಡಲಿಲ್ಲ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಅದನ್ನೇ ಹಾಕ್ಕೊಂಡಿದ್ದೀನಿ ಈಗ ನಾನು. ಹಾಗೆ ಈಗ ಫ್ರೆಂಡ್ಸ್, ನಾವು ತನುಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಮಕ್ಕಳಿಗಾಗಲಿ ಅವ್ರ ತಾಯಿ ತಂದೆ ಆಶೀರ್ವಾದ ಮುಖ್ಯ. ಹಬ್ಬಗಳಲ್ಲಾಗಿರಲಿ, ಈ ರೀತಿ ಬರ್ತಡೆಯಲ್ಲಾಗಿರಲಿ, ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ನಾವೇ ಆಶೀರ್ವಾದ ಮಾಡಬೇಕು. ನಮ್ಮಮ್ಮ ಎಲ್ಲ ಇದ್ದಿದ್ರೆ ನಮ್ಮಮ್ಮನ ಕೈಯಲ್ಲಿ ಆಶೀರ್ವಾದ ಮಾಡಿಸ್ತೈತೆ. ಅಚ್ಚೆ ಸತಿ ಎಲ್ಲ ನಮ್ಮ ಅತ್ತೆ ಕೈಯಲ್ಲೆಲ್ಲ ಆಶೀರ್ವಾದ ಮಾಡಿಸಿದ್ದೆ ನಾನು ಊರಲ್ಲಿದ್ದಾಗೆಲ್ಲ. ಸೊ ಹೀಗೆ ಹಿರಿಯವರ ಆಶೀರ್ವಾದ ಇದ್ದರೆ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭಾವನೆ. ಹಾಗೆ ಈ ಡ್ರೆಸ್ಸು ನಾನು ಮಿಶೋದಲ್ಲಿನೇ ತೊಗೊಂಡಿದ್ದು. ಇದು ಸ್ಕರ್ಟ್ ಏನಿದೆ ನೋಡಿ, ಅದು ಸಪ್ರೇಟು, ಟೀ ಶರ್ಟ್ ಸಪ್ರೇಟ್ ಆರ್ಡ್ರ್ ಮಾಡಿದ್ದೆ. ಸೊ ನಾನು ಇದಕ್ಕೆ ಅಂತಲೇ ವೈಟ್ ಕಲರ್ ಟೀ ಶರ್ಟ್ನೇ ಆರ್ಡ್ರ್ ಮಾಡಿದ್ದೆ. ನಿಮಗೆ ಅವತ್ತು ಕೂಡ ಒಂದು ತೋರಿಸಿದೆ ಡ್ರೆಸ್ನ ಒಂದು ಹಿಂದಿನ ಬ್ಲಾಗಲ್ಲಿ. ಅದನ್ನು ಕೂಡ ಅದಕ್ಕೂ ವೈಟ್ ಕಲರ್ ಟೀ ಶರ್ಟೇ ಬಂದಿದೆ, ಇದಕ್ಕೂ ವೈಟ್ ಕಲರ್ ಟೀ ಶರ್ಟೇ ನಾನೇ ಪರ್ಚೇಸ್ ಮಾಡಿದೆ. ಹಾಗೆ ಈ ಶೂಸ್ನ ಇಲ್ಲೇ ನಿಯರೆಸ್ಟ್ ಒಂದು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ವಾಚನ್ನು ಕೂಡ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿದೆ. ವಾಚ್ ಕೂಡ ತುಂಬಾ ಚೆನ್ನಾಗಿದೆ. ಸ್ಮಾರ್ಟ್ ವಾಚ್ ಕೇಳಿದ್ದು, ಬಟ್ ಈ ಸಲ ಸ್ಮಾರ್ಟ್ ವಾಚ್ ಕೊಡ್ಸೋಕ್ಕಾಗಲಿಲ್ಲ. ಫ್ರೆಂಡ್ಸ್, ಇವತ್ತು ಭಾನುವಾರ, ಗಂಟೆ ಈಗ 4:40 ಆಗ್ತಾ ಬಂತು. ಈಗ ರೆಡಿಯಾಗಿದ್ದೀವಿ, ಇವತ್ತು ಮೈಸೂರು ಹೋಗ್ತಾ ಇದ್ದೀವಿ. ತಾನು ತುಂಬ ದಿನದಿಂದ ಆಸೆ ಪಟ್ಟು ಕೇಳ್ತಾ ಇದ್ಲು ಮೈಸೂರು ಹೋಗೋಣ ಅಂತೇಳಿ. ಸೊ ಇವತ್ತು ಅವಳು ಬರ್ತಡೆ ವಿಶೇಷವಾಗಿ ಮೈಸೂರು ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಹೋಗಿ ಚಾಮುಂಡೇಶ್ವರಿ ದರ್ಶನ ಎಲ್ಲ ಪಡ್ಕೊಂಡು ಸೊ ಬರೋದು ಅಂತ ಅಂದ್ಕೊಂಡಿದ್ದೀವಿ. ಒನ್ ಡೇ ಅಷ್ಟೇ, ಇವತ್ತು ಸಂಜೆ ವಾಪಸ್ ಬಂದುಬಿಡ್ತೀವಿ. ನೈಟು ವ್ಲಾಗ್ನ ನೋಡ್ತಾ ಇರಿ, ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನನ್ನ ಮಗಳಿಗೆ ನಿಮ್ಮ ಆಶೀರ್ವಾದ ಇರಲಿ, ಅವಳಿಗೆ ವಿಶ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ, ವ್ಲಾಗ್ ಶುರು ಮಾಡಿದ್ದೀನಿ. ವ್ಲಾಗ್ನ ಎಂಡ್ ತನಕ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್,
ಫ್ರೆಂಡ್ಸ್ ಇನ್ನೂ ಬೇಗನೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಯಾಕಂದರೆ ನಾನು 6 ಗಂಟೆಗೆಲ್ಲ ನಾನು ನಿಮಿಷಾಂಬ ಟೆಂಪಲಲ್ಲಿ ಇರಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದೆ, ಬಟ್ ಆಗಲಿಲ್ಲ. 4:40 ಆಗೇಬಿಡ್ತು ನಾವು ಹೊರಡೋಷ್ಟೊತ್ತಿಗೆ, ಹಾಗೆಯೇ ಹೊರಟ್ವಿ. ಮಳೆ ಕೂಡ ಶುರುವಾಗಿತ್ತು, ಮಳೆ ರಾತ್ರಿಯೆಲ್ಲ ಸ್ವಲ್ಪ ಸ್ವಲ್ಪ ಬಂದಿತ್ತು. ಹಾಗೆ ಈ ಕಾರ್ ನಮ್ಮದಲ್ಲ, ಈ ಕಾರು ನನ್ನ ಹಸ್ಬೆಂಡ್ ಫ್ರೆಂಡ್ದು. ಸೊ ಅವರು ಮೈಸೂರು ಹೋಗಿ ಬರ್ತೀವಿ ಅಂತೇಳಿದ್ದಕ್ಕೆ ತೊಗೊಂಡೋಗಿ ಅಂತಂದರು ಅಂತೇಳಿ ತೊಗೊಂಡೋಗ್ತಾ ಇದ್ದೀವಿ ಈಗ. ಸೊ ಅರ್ಲಿ ಮಾರ್ನಿಂಗು ಈ ರೀತಿ ಜರ್ನಿ ಮಾಡೋದು ಸಖತ್ ಚೆನ್ನಾಗಿರುತ್ತೆ. ಅದರಲ್ಲೂ ನಾನು 4 ಗಂಟೆ ಕರೆಕ್ಟಾಗಿ ಬಿಟ್ಬಿಡೋಣ ಅಂತಲೇ ಪ್ಲ್ಯಾನ್ ಮಾಡಿದೆ. 2 ಅವರಲ್ಲಿ ನಾವು ಶ್ರೀರಂಗಪಟ್ಟಣ ಇರ್ತೀವಿ, ನಿಮಿಷಾಂಬ ದೇವಸ್ಥಾನದಲ್ಲಿ ಅಭಿಷೇಕ ನಡೀತಾ ಇರುತ್ತೆ. ಸೊ ಆ ಟೈಮಿಗೆ ಕರೆಕ್ಟಾಗಿ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡಿದ್ವಿ, ಬಟ್ ಸ್ವಲ್ಪ ಲೇಟ್ ಆಯಿತು. ಆದರೂ ಕೂಡ ಯಾವುದು ಮಿಸ್ ಆಗಲಿಲ್ಲ, ಎಲ್ಲದೂ ತುಂಬಾ ಚೆನ್ನಾಗಿ ನಡೀತು, ತುಂಬಾ ಖುಷಿಯಾಯಿತು. ಸೊ ನೀವು ಕೂಡ ಆ ಬ್ಲಾಗ್ನ ಪೂರ್ತಿಯಾಗಿ ನೋಡಿ, ನಿಮಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಈ ಬ್ಲಾಗ್ ಎಂಜಾಯ್ ಮಾಡಿ. ಫ್ರೆಂಡ್ಸ್, ಬೆಳಗ್ಗೆ ತುಂಬಾ ಚಳಿ ಇತ್ತು, ಅದರಲ್ಲಿ ಬೇರೆ ಮಳೆ ಬರ್ತಾ ಇತ್ತು. ಸೊ ಫಸ್ಟು ಒಂದು ಗ್ಲಾಸ್ ಕಾಫಿ ಕುಡಿಯೋಣ ಅಂತೇಳಿ ಇಲ್ಲೇ ನಿಲ್ಲಿಸಿದ್ದೀವಿ. ಸೊ ಇನ್ನೇನು ಮೈಸೂರು ರೋಡು ಹತ್ರನೇ ಇದ್ದೀವಿ, ಮೈಸೂರು ರೋಡ್ ಹೈವೇ ಇದೆ, ತುಂಬಾ ಬೇಗನೆ ಹೋಗ್ಬೋದು. ಸದ್ಯಕ್ಕಾಗ ಕಾಫಿ ತೊಗೊಂಡು ಕುಡಿತಾ ಇದ್ದೀವಿ. ಮಳೆ ನೋಡಿ, ಸಣ್ಣದಾಗಿ ಮಳೆ ಬರ್ತಾನೆ ಇದೆ. ತನೂ ಕಾಫಿನೇ ತೊಗೊಂಡ್ಲು ಸ್ವಲ್ಪ. ಸೊ ನಾನು ಕಾಫಿ, ನನ್ನ ಹಸ್ಬೆಂಡ್ ಕೂಡ ಕಾಫಿ ತೊಗೊಂಡ್ರು. ಕಾಫಿ ಕೂಡ ತುಂಬಾ ಚೆನ್ನಾಗಿತ್ತು ಚಳಿಗೆ. ಇವಾಗ ಕಾಫಿ ಕುಡಿದು ನೆಕ್ಸ್ಟ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಬರ್ತಡಾಗ ಕುಡೀರಿ, ಜಲ್ದಿ ಜಲ್ದಿ ಉಫ್ ಮಾಡ್ಕೊಂಡು ಕುಡೀರಿ, ಬಾಯಿ ಸುಟ್ಕೊಂಡಿರ. ಫ್ರೆಂಡ್ಸ್, ಇದು ಬೆಂಗಳೂರು ಟು ಮೈಸೂರು ಹೈವೇ, ತುಂಬಾ ಚೆನ್ನಾಗಿದೆ ರೋಡು. ನಾವು ಯಾವತ್ತೂ ಕೂಡ ಬಂದಿರಲಿಲ್ಲ ರೋಡ್ ರೆಡಿ ಆದಮೇಲೆ. ಸೊ ತುಂಬ ಚೆನ್ನಾಗಿದೆ, ತುಂಬ ಬೇಗನೆ ಹೋಗ್ಬೋದು. ಅದರಲ್ಲಿ ಮಳೆ ಬೇರೆ ಬರ್ತಾಯಿತ್ತು. ಅದರಲ್ಲಿ ಇನ್ನೊಂದೇನಂತಂದರೆ ತುಂಬ ದೊಡ್ಡ ದೊಡ್ಡ ಲಾರಿಗಳು ಅದೆಲ್ಲ ಬರ್ತಾ ಇರುತ್ತೆ ಬೆಳಗಿನ ಜಾವ ಎಲ್ಲ, ಸ್ವಲ್ಪ ಭಯ ಆಗುತ್ತೆ, ಹುಷಾರಾಗಿ ಓಡಿಸ್ಬೇಕು ಈ ರಸ್ತೆಯಲ್ಲಿ. ಫ್ರೆಂಡ್ಸ್, ನೀವೇನಾದರೂ ಬೆಂಗಳೂರು ಟು ಮೈಸೂರು ನೀವು ಹೋಗ್ಬೇಕಂತಂದರೆ ಬೆಳಗ್ಗೆ 4 ಗಂಟೆಗೆ ಬಿಟ್ಬಿಡಿ ಮನೇನ. ಸೊ ನೋಡಿ, ನಾವಿವಾಗ ಟೋಲಿಂದ ನಾವು ನ್ಯಾವಿಗೇಷನ್ ಹಾಕ್ಕೊಂಡ್ವಿ. 1 hour 17 minutesಲ್ಲಿ ಶ್ರೀರಂಗಪಟ್ಟಣ ತಲುಪ್ತೀವಿ. ಶ್ರೀರಂಗಪಟ್ಟಣ ತಲುಪಿದ ತಕ್ಷಣ 6 ಗಂಟೆಗೆಲ್ಲ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ರೆ ನಿಮಿಷಾಂಬ ಟೆಂಪಲ್ಗೆ ಹೋಗ್ಬೇಕು ಫಸ್ಟು. ಅಲ್ಲೋಗಿ ಅಭಿಷೇಕ ಎಲ್ಲ ಇರುತ್ತೆ, ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಎಲ್ಲ ನೋಡಿಕೊಂಡು ಫಸ್ಟ್ ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗೋದು. ಅಲ್ಲೇ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ಟೆಂಪಲ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಅದಾದಮೇಲೆ ಚಾಮುಂಡಿ ಬೆಟ್ಟ, ಚಾಮುಂಡಿ ಬೆಟ್ಟದಲ್ಲಿ ಹೋಗಿ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ಅದಾದಮೇಲೆ ಅರಮನೆ, ಝೂ, ಇನ್ನೇನೇನಿದೆ ಅದನ್ನೆಲ್ಲ ನೋಡಿಕೊಂಡು ಲಾಸ್ಟಲ್ಲಿ KRS ಡ್ಯಾಮ್ ನೋಡಿಕೊಂಡು ಮನೆಗೆ ಬರ್ಬೋದು. ಒಂದೇ ದಿನದಲ್ಲಿ ಅಂದರೆ ನೈಟ್ ಅಷ್ಟೊತ್ತಿಗೆ ನಾವು ಮನೆಗೆ ಬಂದುಬಿಡ್ಬೋದು. ಈಗ ಬೇರೆ ಹೈವೇ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ತುಂಬ ಫಾಸ್ಟಾಗಿ ಹೋಗ್ತೀವಿ. ನೋಡಿ, 1 hour 17 minutesಲ್ಲೇ ನಾವು ಶ್ರೀರಂಗಪಟ್ಟಣ ತಲುಪ್ಬಿಡ್ತೀವಿ. ಮುಂಚೆ ಸ್ವಲ್ಪ ಕಷ್ಟ ಇತ್ತು, 4 ಗಂಟೆಗೆ ಹೋಗ್ತೀವಿ ಅಂದ್ರೂ 6:30 7 ಗಂಟೆ ಆ ರೀತಿ ಹೋಗ್ತಾ ಇದ್ವಿ. ಅಂದರೆ ಸ್ವಲ್ಪ ಒಂದು ಅವರು ಅರ್ಧ ಗಂಟೆ ಲೇಟ್ ಆಗ್ತಾ ಇತ್ತು. ಇವಾಗ ಹೈವೇ ಆಗಿರೋದ್ರಿಂದ ತುಂಬಾ ಬೇಗ ಹೋಗ್ತೀವಿ, ಬಟ್ ಈ ರೋಡ್ ಸ್ವಲ್ಪ ಡೇಂಜರೇ, ಹುಷಾರಾಗಿ ಗಾಡಿ ಓಡಿಸ್ಬೇಕಷ್ಟೇ. ತುಂಬ ಚೆನ್ನಾಗಿ ಅನಿಸ್ತಿತ್ತು, ಸಖತ್ ಖುಷಿಯಾಯಿತು, ತುಂಬ ಎಕ್ಸೈಟ್ಮೆಂಟ್ ಕೂಡ ಇತ್ತು. ಹಾಗೆಯೇ ಬೆಳಗಿನ ಜರ್ನಿ ಅಂತೂ ಅದ್ಭುತವಾಗಿರುತ್ತೆ. ನನಗಂತೂ ಸಖತ್ ಖುಷಿಯಾಯಿತು ಇವತ್ತಿನ ಜರ್ನಿ. ಸೊ ನೀವು ಕೂಡ ಎಂಜಾಯ್ ಮಾಡಿ, ನಾನು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಈಗ ನಾವು ಹೈವೇಯಲ್ಲಿ ಇಂದ ಶ್ರೀರಂಗಪಟ್ಟಣದಲ್ಲಿ ಕೆಳಗಡೆ ಬಂದಿದ್ದೀವಿ. ಕೆಳಗಡೆ ಬಂದು ಈಗ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗೋ ರೋಡ್ ಏನಿದೆ ನೋಡಿ, ಅದೇ ಇದು. ಸೊ ಆ ರಸ್ತೆಯಲ್ಲಿ ಈಗ ನಾವು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ.
ತುಂಬ ಚೆನ್ನಾಗಿದೆ ಅಕ್ಕಪಕ್ಕ, ನೀವು ನೋಡಿದ್ರೆ ಖುಷಿ ಪಡ್ತೀರಾ ಅಷ್ಟು ಚೆನ್ನಾಗಿದೆ ಪ್ರಕೃತಿ. ಏನಂದರೆ ಈ ಸಲ ಮಿಸ್ ಮಾಡ್ಕೊಂಡಿದ್ದು, ಹೈವೇಲಿ ಬಂದಾಗ ನಾವು ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ಸೊ ಅದೆಲ್ಲ ಮಿಸ್ ಮಾಡ್ಕೋತೀವಿ. ಯಾಕಂದರೆ ಆ ಊರುಗಳೆಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ, ಎಲ್ಲ ಪ್ರಕೃತಿ ಎಲ್ಲ ಅದ್ಭುತವಾಗಿದೆ. ಮುಂಚೆ ಅದನ್ನ ನೋಡ್ಕೊಂಡು ಹೋಗೋದೇ ಒಂದು ಖುಷಿ ಇತ್ತು, ಟ್ರೈನಲ್ಲಿ ಹೋದರೂ ಅಷ್ಟೇ ಖುಷಿ ಇತ್ತು. ತನು ಊಟ ಮುಂಚೆ ಒಂದ್ಸಲ ಟ್ರೈನಲ್ಲಿ ಬಂದಿದ್ವಿ ನಾವು, ಯಾರ್ದೋ ಮದುವೆ ಇತ್ತು ಅಂತೇಳಿ. ತನು ಹುಟ್ಟಿದ ಮೇಲೂ ಕೂಡ ನಾವು ಸ್ನೇಹಿತರು, ನಮ್ಮ ಅಕ್ಕಪಕ್ಕ ಮನೆಯವರು ಅವರೆಲ್ಲ ಸೇರಿ ಮೈಸೂರು, ಶ್ರೀರಂಗಪಟ್ಟಣ ಮತ್ತು ಇದು ನಂಜನಗೂಡು ಎಲ್ಲದು ಬಂದು ಎಲ್ಲ ಒಂದೇ ದಿನದಲ್ಲಿ ನೋಡ್ಕೊಂಡು ಹೋಗಿದ್ವಿ. ಅದೆಲ್ಲ ಸ್ವೀಟ್ ಮೆಮೊರಿ, ತುಂಬ ಖುಷಿ ಕೊಡುತ್ತೆ. ಈಗ ನೋಡಿ ಬಂದಿದ್ದೀವಿ, ಇನ್ನೇನು ನಿಮಿಷಾಂಬ ದೇವಸ್ಥಾನ ಹತ್ರ ಬಂದ್ವಿ, ಗಾಡಿ ಪಾರ್ಕ್ ಮಾಡಿ ದೇವಸ್ಥಾನ ಒಳಗಡೆ ಹೋಗೋದಷ್ಟೇ. ಫ್ರೆಂಡ್ಸ್, ಈಗ ನಾವು ನಿಮಿಷಾಂಬ ಟೆಂಪಲ್ ಹತ್ರ ಇದ್ದೀವಿ. ನಿಮಿಷಾಂಬ ತಾಯಿ ದರ್ಶನ ಮಾಡಿಕೊಂಡು ಅದಾದಮೇಲೆ ನಾವು ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ತೀವಿ. ರಂಗನಾಥ ಸ್ವಾಮಿ ದರ್ಶನ ಆಮೇಲೆ ಮಾಡಿಕೊಂಡು ಆಮೇಲೆ ಮೈಸೂರಿಗೆ ಹೋಗ್ತೀವಿ. ನೋಡಿ ಬರ್ತಡೇ ಬರಲಿಲ್ಲ. ಹ್ಯಾಪಿ ಬರ್ತ್ಡೇ ತನುದು, ಹ್ಯಾಪಿ ಬರ್ತ್ಡೇ. ಓಕೆ ಫ್ರೆಂಡ್ಸ್, ಗಾಡಿ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಈಗ ದೇವಸ್ಥಾನದೊಳಗಡೆ ಹೋಗ್ತೀವಿ. ಬನ್ನಿ, ದೇವಸ್ಥಾನ ಹೇಗಿದೆ. ಕಾವೇರಿ ನದಿಯಲ್ಲಿ ಜಾಸ್ತಿ ನೀರೇ ಇಲ್ಲ ಈ ಸಲ. ನಾವು ತನು ಪುಟಾಣಿಯಿಂದ ಒಂದ್ಸತಿ ಬಂದಿದ್ವಿ, ಅವಾಗ ತುಂಬ ನೀರಿತ್ತು, ಇವಾಗ ನೀರೇ ಇಲ್ಲ ಕಾವೇರಿ ನದಿಯಲ್ಲಿ. ಓಕೆ ಬನ್ನಿ, ದೇವಸ್ಥಾನ ನೋಡೋಣ. ಫ್ರೆಂಡ್ಸ್, ಈಗ ಚಪ್ಪಲಿ ಬಿಟ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಏನು ಕಾಣಿಸ್ತಿದೆ ನೋಡಿ, ಎದುರುಗಡೆ ಅದೇ ನಿಮಿಷಾಂಬ ಟೆಂಪಲ್ಲು. ತುಂಬ ರಶ್ ಇಲ್ಲ, ಜಾಸ್ತಿ ಏನು ವೆಹಿಕಲ್ಸ್ ಇಲ್ಲ, ಒಳಗಡೆ ಹೋದ್ರೆ ಗೊತ್ತಾಗುತ್ತೆ. ನೋಡಿ ಇದೆಲ್ಲ ಪಾರ್ಕಿಂಗು, ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ಲು ಕಾಗೆಗಳಿದ್ದಾವೆ ಇಲ್ಲಿ. ಮನೆ ಇಲ್ಲಿ ಇದ್ಬಿಡ್ತಾರಲ್ಲ ಮನೆ, ಅದೇ ಪಿತೃಗಳಿಗೆ, ಅದಕ್ಕೆ ಎಷ್ಟು ಕಾಗೆಗಳಿರೋದು ಅನ್ಸುತ್ತೆ. ಶ್ರೀರಂಗಪಟ್ಟಣದಲ್ಲಿ ಬಿಡ್ತಾರಲ್ಲ. ಇದು ಗೇಟು ನೋಡಿ, ಕಾಗೆಗಳಂತೂ ಸಿಕ್ಕಾಬಟ್ಟೆ ಇದಾವೆ ನೋಡಿ. ಅಲ್ಲಿ ನೋಡಿ ಕಾವೇರಿ ನದಿ ಏನು ಬ್ಯೂಟಿಫುಲ್ ಆಗಿದೆ, ಆದರೆ ನೀರು ಜಾಸ್ತಿ ಇಲ್ಲ. ಬರ್ತಡೇ ಗರ್ಲ್ ಹಾಯ್ ಮಾಡಿ. ಹಾಯ್ ಮಾಡಲ್ಲಲ್ರಿ ಬರ್ತಡೇ ಗರ್ಲ್. ಸ್ವಚ್ಛ ಪರಿಸರ ನಮ್ಮ ಗುರಿ, ನಮ್ಮ ದೇವಾಲಯ ಎಲ್ಲರಿಗೂ ಮಾದರಿ. ಆದರೆ ಫ್ರೆಂಡ್ಸ್, ಇಲ್ಲಿ ಒಂದು ಸ್ವಲ್ಪನೂ ಸ್ವಚ್ಛ ಇಲ್ಲ, ರೋಡೆಲ್ಲ ಗಲೀಜಾಗೇ ಇದೆ. ವ್ಯಾಪಾರಸ್ಥರು ಇರ್ತಾರಲ್ವ, ಸ್ವಲ್ಪ ಗಲೀಜು ಮಾಡ್ತಾರೆ. ದೇವಸ್ಥಾನದ ಗೋಪುರ ನೋಡ್ಬೋದು, ತುಂಬ ಚೆನ್ನಾಗಿದೆ ನೋಡಿ ಗೋಪುರ. ಕಾವೇರಿ ನದಿ ತುಂಬಿದಾಗಂತೂ ತುಂಬ ಚೆನ್ನಾಗಿರುತ್ತೆ. ಬೆಂಗಳೂರ್ದಾ ನೋಡಿ, ನಾವು ಲಾಸ್ಟ್ ಟೈಮ್ ಬಂದಾಗ ಮನೆ ಇಲ್ಲಿ ತನಕ ನೀರಿತ್ತು, ಏನಾಯ್ತಾ? ಫ್ರೆಂಡ್ಸ್, ಈಗ ನಾವು ಫಸ್ಟು ಹೋಗಿ ಕೆರೆ ನದಿ ಹತ್ರ ಹೋಗ್ಬಿಟ್ಟು ಕೈ ಕಾಲು ತೊಳ್ಕೊಂಡು ಬಂದುಬಿಡ್ತೀವಿ, ಆಮೇಲೆ ದೇವಸ್ಥಾನದೊಳಗೆ ಹೋಗ್ತೀವಿ. ನೋಡಿ ಹೇಗಿದೆ, ಸೂಪರಾಗಿದೆ. ಸ್ನಾನ ಮಾಡೋರೆಲ್ಲ ಮಾಡ್ತಾಯಿದ್ದಾರೆ ಅಲ್ಲಿ ನೋಡಿ. ಈ ರೀತಿ ಸ್ಟೆಪ್ಸ್ ಇದೆ, ಇದು ಇಳ್ಕೊಂಡು ಹೋಗಬೇಕು. ಲಾಸ್ಟ್ ಟೈಮ್ ನಾವು ಬಂದಾಗ ಇಲ್ಲಿ ತನಕ ನೀರಿತ್ತು ಫ್ರೆಂಡ್ಸ್, ನೋಡಿ ಈ ಸ್ಟೆಪ್ಸ್ ತನಕ ಇತ್ತು. ಅಲ್ಲೇ ಕೈ ಕಾಲು ತೊಳ್ಕೊಂಡು ಹೋಗಿದ್ವಿ ನಾವು. ತನು ಇನ್ನೂ ಪುಟಾಣಿ ಇದ್ಲು, ಇನ್ನೂ ಅವಳಿಗೆ 2 ವರ್ಷ ಇತ್ತು ಅವಾಗ ಬಂದಿದ್ದು, ಅದು ಬಿಟ್ಟರೆ ಇವಾಗಲೇ ಬರ್ತಾ ಇರೋದು. ನದಿ ಫೋರ್ಸಾಗಿ ಹರಿತಾ ಇದೆ. ಚಿನ್ನೆ ಹುಷಾರು. ಬಿಸಿ ಇದೆ ನೀರು ಅಲ್ವಾ? ಇದಕ್ಕೆ ಬಿಸಿ ಇದೆ ನೀರು? ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಕಾವೇರಿ ನದಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ, ಅದ್ಭುತವಾಗಿದೆ. ಎಲ್ಲಿ ನೀನು ಅಲ್ಲೆಲ್ಲ ಬಗ್ ನೋಡ್ಬೇಡ, ನೀನು ನೀರು ಹಾಕ ತಲೆ ಮೇಕೆ
ಕೊಕ್ಕರೆಗಳು ಹೋಗ್ತಾ ಇದೆ. ಮುಳುಗಲಕ್ಕಿ ಕಾಣ್ತೀನಿ ಅವು, ಮುಳುಗಲಕ್ಕಿ ಅಂತಾರಲ್ಲ ಅವು, ಮುಳುಗಲಕ್ಕಿ ಅಂತಾರೆ ಅದು ನಮ್ಮಲ್ಲಿ. ವಾವ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗಿದೆ, ಅದ್ಭುತವಾಗಿದೆ ಫ್ರೆಂಡ್ಸ್ ಇದು ನೋಡಿ. ಆ ಕಡೆ ಎಲ್ಲ ಸ್ವಲ್ಪ ಜನ ಸ್ನಾನ ಮಾಡ್ತಾ ಇದ್ದಾರೆ. ಸೂಪರ್ ಆಗಿದೆ. ಹಾ ಇಲ್ಲ ಕಣ್ಮನೆ, ಓಪನ್ ಆಗಿರುತ್ತೆ. ಪೂಜೆ ತಾಣ ಎಲ್ಲ ತಗೊಂಡಪ್ಪ, ಫೋನ್ ಪೇ ಇಲ್ದಿರೋದೆ ಅಲ್ಲಿ, ಫೋನ್ ಪೇ ಇಲ್ದಿರೋ ದೇವಸ್ಥಾನ ಕಾಯಿ ಹೊಡ್ಕೊಂಡು ಹೋಗ್ಬೇಕಾ? ಹಾಂ ಅಲ್ಲಿ ಹೊಡಿ, ಅದಕ್ಕೆ ಕಾಯಿ ಹೊಡೋಕೆ ಅಂತಾನೆ ಇಟ್ಟಿರೋದು ಅದು. ಇದು ಕಾಯಿ ಹೊಡೆದ್ಕೊಂಡು ಬನ್ನಿ. ಇದು ಚಿನ್ನ ಆ ಕಡೆ ಅಪ್ಪನ ಪಕ್ಕ ಹೋಗು. ತಿಂಡಿ ಏನು ಕೊಡ್ಸೋಕ್ಕಾಗಲ್ಲ, ದೇವಸ್ಥಾನಕ್ಕೆ ಬಂದಿದ್ದೀವಿ ಗೊತ್ತಾಯ್ತಾ. ಹಾಂ ಹೋಯ್ತಾ ಇರ್ಬೋದು. ಫ್ರೆಂಡ್ಸ್ ಇದು 200 ರೂಪಾಯಿ ಪೂಜೆ ಸಾಮಾನು. ಏನೇನು ಕೊಟ್ಟಿದ್ದಾರೆ? ಹಾರ, ಹೂವು, ಬಾಳೆ, ನಿಂಬೆಹಣ್ಣು. ಕಾಯಿ ಚೆನ್ನಾಯ್ತಾ? ಬಲ್ತಿತ್ತಾ? ವಿಶೇಷ ದರ್ಶನ ಹಿಂಗೆ ಈ ಕಡೆ. ಹಾಂ ಹಿಂಗೆ ನೋಡಿ ನೋಡಿ, ಹೋಗ್ತೀನಿ ಮುಂದೆ ಅಪ್ಪನ ಪಾಪಕ್ಕೆ ಅಲ್ಲಿ ಕೊಡೆ, ಅಲ್ಲಿ ಮುಂದೆ ಚೆನ್ನಾಗಿದೆ. ಹ್ಞೂ ನಡೀತೀನಿ ಅಲ್ಲೇ ಕೈ ಹಂಗೆ ಮೇಲೆ ನಮಸ್ಕಾರ ಮಾಡಕ್ಕ. ಹ್ಞೂ ಹಂಗೆ ನಮಸ್ಕಾರ ಮಾಡ. ತುಂಬ ಚೆನ್ನಾಗಿ ದರ್ಶನ ಆಯಿತು, ಅದ್ಭುತವಾಗಿದೆ ದೇವಸ್ಥಾನ. ನೀವು ಒಂದು ಸತಿನಾದರೂ ಇಲ್ಲಿ ಬರಲೇಬೇಕು. ಏನಂತಂದರೆ
ಬೆಳಗ್ಗೆನೇ ಅಭಿಷೇಕ ಇರುತ್ತೆ ನೋಡಿ, 6 ಗಂಟೆ 6:30 ಬಂದುಬಿಟ್ರೆ ಅಭಿಷೇಕ ಇರುತ್ತೆ. ಏನು ನೀರು ಕುಡಿಯಕ್ಕೆ ಹೋಗ್ತೈತಾ? 6 ಗಂಟೆ 6:30 ಅಭಿಷೇಕ ಇದೆ. ಸೊ ಅಷ್ಟೊತ್ತಿಗೆ ಬಂದರೆ ಅಭಿಷೇಕ ನೋಡ್ಬೋದು. ನಮಗೆ ಹೋದ ಸತಿ ಬಂದಾಗಲೂ ನಾವೇ ಫಸ್ಟು ಕ್ಯೂವಲ್ಲಿ ನಾವೇ ಫಸ್ಟ್ ಇದ್ದು 6:30 ಬಂದುಬಿಟ್ಟಿದ್ವಿ. ಈ ಸತಿ ಸ್ವಲ್ಪ ಲೇಟ್ ಆಯಿತು, 6:30 7 ಗಂಟೆ ಆಯಿತು. 6:30 ಆಗಿಲ್ಲ, 6:30 ಆಯಿತು. ಈ ಸತಿ ಬರೋಷ್ಟೊತ್ತಿಗೆ ಅಭಿಷೇಕ ಆಗ್ತಿತ್ತು. ಅಭಿಷೇಕ ಎಲ್ಲ ನೋಡಿಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಒಂದು ನಿಮಿಷದಲ್ಲಿ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುತ್ತೆ ಅಂತಲೇ ನಿಮಿಷಾಂಬ ಅಂತ ಹೆಸರು. ಕಾವೇರಿ ನದಿ ದಂಡೆ ಪಕ್ಕದಲ್ಲೇ ಇದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ನೀವು ಬನ್ನಿ. ನನಗೆ ತುಂಬ ಖುಷಿ ಆಗ್ತಿದೆ ಇವತ್ತು. ಇನ್ನು ಕೋರಸ್ ಕೊಡಬೇಡಿ ಸರ್, ಇನ್ನು ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗಬೇಕು. ನನಗೆ ಆ ರಂಗನಾಥ ಸ್ವಾಮಿ ಟೆಂಪಲ್ ಅಂದ್ರೂ ಅಷ್ಟು ಇಷ್ಟ, ಶ್ರೀರಂಗಪಟ್ಟಣದ್ದು. ಅದನ್ನು ಕೂಡ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಈ ಬ್ಲಾಗು ಲೆಂತಿ ಆಗಿಬಿಡುತ್ತೆ, ಹಾಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಶ್ರೀರಂಗನಾಥ ಸ್ವಾಮಿ ಟೆಂಪಲ್ ತೋರಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಎಷ್ಟೆಲ್ಲ ನಮಗೆ ಪ್ಲೇಸ್ಗಳನ್ನ ನೋಡೋಕ್ಕಾಗುತ್ತೆ ನೋಡೋಣ. ಎಲ್ಲ ಪ್ಲೇಸ್ಗಳನ್ನ ನೋಡಿಕೊಂಡು ಸಂಜೆ ಮನೆಗೆ ಹೋಗ್ತೀವಿ. ತನು ಬರ್ತಡೆ ಇಲ್ಲೇ ಸೆಲೆಬ್ರೇಟ್. ಸೊ ಹ್ಯಾಪಿ ಬರ್ಡೇ ಬುಜ್ಜಿ. ಥ್ಯಾಂಕ್ ಯು. ತನು ಡ್ರೆಸ್ ಚೆನ್ನಾಗಿದೆಯಾ ಫ್ರೆಂಡ್ಸ್? ಇದು ಇನ್ನೊಂದು ಜೊತೆ ಡ್ರೆಸ್ ತಂದಿದ್ದೀನಿ. ಒಂದು 3-4 ಜೊತೆ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ತುಂಬ ಗ್ರ್ಯಾಂಡ್ ಡ್ರೆಸ್ ಅಂತ ಏನು ತರಲಿಲ್ಲ, ಇದನ್ನೇ ಆರ್ಡ್ರ್ ಮಾಡಿದ್ದು. ಮಾಮೂಲಿಯಾಗಿ ಡೈಲಿ ಅಂದರೆ ಎಲ್ಲಾದರೂ ಹೋಗಬೇಕಾದ್ರೆ ಯೂಸ್ ಮಾಡೋ ಹಾಕ್ಕೊಳ್ಳೋಂಥ ಡ್ರೆಸ್ಗಳೇನಿರುತ್ತೆ ಆ ಥರದ್ದನ್ನೇ ತೊಗೊಂಡಿದ್ದೀನಿ. ಓಕೆ ಬಾಯ್ ಫ್ರೆಂಡ್ಸ್, ಬಾಯ್ ಮಾಡ್ತೀನಿ.